ವಾಸ್ತವವಾಗಿ ಮೃತ್ಯು ನಾಸ್ತಿ ಇದು ಮೃತ್ಯು ಅನ್ನತಕ್ಕಂಥ ಒಂದು ಸಂಗತಿಯೇ ಇಲ್ಲ. ಯಾಕೆ ಜೀವದ ಸ್ವರೂಪ ತಗೊಂಡ್ರೆ ಸ್ವರೂಪ ಅನ್ನೋದು ಭಗವಂತನ ಪ್ರತಿಬಿಂಬ. ಪ್ರತಿಬಿಂಬ ನಾಶ ಆಗಬೇಕಾಗಿದ್ರೆ ಎರಡು ಸಂಗತಿಗಳು. ಇವಾಗ ನನ್ನ ಪ್ರತಿಬಿಂಬ ನಾನು ಹೊರಟು ಹೋದ್ರೆ ಪ್ರತಿಬಿಂಬ ನಾಶ ಆಗುತ್ತೆ. ಅಲ್ಲಿಂದ ತಲೆಡಿಯಿಂದ ನಾನು ಹೊರಟು ಆಚೆ ಹೋಗ್ಬಿಟ್ರೆ ನನ್ನ ಪ್ರತಿಬಿಂಬ ನಾಶ ಆಗುತ್ತೆ. ಒಂದು ನಾನು ಹೊರಟು ಹೋಗ್ಬೇಕು, ಒಂದು ಕರಡಿ ಹೊಡಿಬೇಕು. ಎಲ್ಲಿ ರಿಫ್ಲೆಕ್ಷನ್ ಬಿತ್ತೋ ಆ ಉಪಾಧಿ ಹೋಗ್ಬೇಕು. ಇದು ಜಡದಲ್ಲಿ ಇದೆಲ್ಲ ಸರಿ, ಒಂದು ಕರಡಿ ಇದೆ ಇಲ್ಲಿ, ಭಗವಂತನ ಪ್ರತಿಬಿಂಬ ಜೀವಾಗಿ ಏನು ಉಪಾಧಿ ಏನಿದೆ ಇಲ್ಲಿ, ಇಲ್ಲಿ ಆ ಕರಡಿ ಅಂತ ಉಪಾಧಿ ಬೇಡ. ಯಾಕೆಂದ್ರೆ ಪ್ರಪಂಚದಲ್ಲಿರುವ ಎಲ್ಲ ಪ್ರತಿಬಿಂಬಗಳು ಜಡ, ಚೇತನವಾದ ಪ್ರತಿಬಿಂಬ ಇನ್ನೊಂದಿಲ್ಲ. ಚೇತನವಾದ ಪ್ರತಿಬಿಂಬಕ್ಕೆ ದೃಷ್ಟಾಂತವೇ ಇಲ್ಲ. ಇದು ಒಂದೇ ಭಗವಂತನಿಗೆ ಜೀವ ಪ್ರತಿಬಿಂಬ, ಮತ್ತೆ ಎಲ್ಲಾ ಪ್ರತಿಬಿಂಬಗಳು ಜಡವೇ. ಚೇತನವಾದ ಪ್ರತಿಬಿಂಬ ದೃಷ್ಟಾಂತ ಇಲ್ಲ. ಒಬ್ಬ ಚೇತನ ಕರ್ಣಿ ಮುಂದೆ ನಿಂತರೆ ಅವನ ಪ್ರತಿಬಿಂಬ ಜಡ. ಅದರಿಂದ ಇದಕ್ಕೆ ಬೇರೆ ದೃಷ್ಟಾಂತ ಇಲ್ಲ. ಚೇತನ ಇದೆ, ಸ್ವಯಂ ಚೇತನ. ಆದ್ರಿಂದ ಇದಕ್ಕೆ ಅರಿವು ಬರಲಿಕ್ಕೆ ಇನ್ನೊಂದು ಉಪಾಧಿ ಬೇಡ. ಅದೇ ಪ್ರತಿಬಿಂಬವೇ ಅರಿತುಕೊಳ್ಳುತ್ತೆ, ಆದ್ರಿಂದ ಅದಕ್ಕೆ ಬೇರೆ ಉಪಾಧಿ ಬೇಕಾಗಿಲ್ಲ. ಜೀವಸ್ವರೂಪವೇ ಉಪಾಧಿ, ಜೀವಸ್ವರೂಪವೇ ರಿಫ್ಲೆಕ್ಷನ್. ಪ್ರತಿಬಿಂಬ ಅಂದ್ರೆ ಏನು, ಅಂತತಃ ಏನು, ಯಾವುದು ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಯಾವ ಕಾಲದಲ್ಲೂ ಇಲ್ಲವೋ, ಮತ್ತು ಯಾವುದು ಭಗವಂತನಿಂದ ಸಾದೃಶ್ಯವನ್ನು ಪಡೆದಿದೆಯೋ ಅದೇ ಪ್ರತಿಬಿಂಬ ಅಂದ್ರೆ ಅಷ್ಟೇ ತಾನೆ. ತತ್ ಸದೃಶತ್ವ ತದ್ ಭಿನ್ನತ್ವ. ಆದರೆ ಪ್ರತಿಬಿಂಬ ನಾಶ ಆಗುವುದು ಸಾಧ್ಯ ಇಲ್ಲ ಇಲ್ಲಿ. ಯಾಕೆಂದ್ರೆ ನಾನು ನಾಶ ಆದ್ರೆ ನನ್ನ ಪ್ರತಿಬಿಂಬ ನಾಶ ಆಗುತ್ತೆ, ಭಗವಂತನಿಗೂ ನಾಶ ಇಲ್ಲ. ಭಗವಂತನ ಪ್ರತಿಬಿಂಬ ಚಿತ್ತೆ ಜೀವಸ್ವರೂಪವೇ, ಅದಕ್ಕೂ ನಾಶ ಇಲ್ಲ. ಆದ್ರಿಂದ ಈ ಪ್ರತಿಬಿಂಬ ನಾಶವಾಗುವ ಪ್ರಶ್ನೆ ಇಲ್ಲ, ಬಿಂಬ ನಾಶವಾಗುವ ಪ್ರಶ್ನೆಯೂ ಇಲ್ಲ. ಆದ್ರಿಂದ ಪ್ರತಿಬಿಂಬಕ್ಕೆ ಹುಟ್ಟು ಸಾವು ಇಲ್ಲ, ಅದರಿಂದ ಮೃತ್ಯು ನಾಸ್ತಿ ಇತಿ ಕೇಚನ. ಅದು ಪ್ರತಿಬಿಂಬ ಅನಾದಿನಿತ್ಯ, ಭಗವಂತನಷ್ಟೇ ಅನಾದಿನಿತ್ಯ ಜೀವ. ಅದಕ್ಕೆ ಅದು ಹುಟ್ಟಿದ್ದಿಲ್ಲ ಯಾವತ್ತೋ ಒಮ್ಮೆ. ಯಾವತ್ತೋ ಒಮ್ಮೆ ಹುಟ್ಟಿತು ಅಂತ ಅನ್ನೋದು ಯಾವಾಗ ಬರುತ್ತೆ ಗೊತ್ತೋ? ಈ ಕೆಲವು ಸಿದ್ಧಾಂತಗಳಲ್ಲಿ ಆಗಿದೆ. ಈಗ ವಿದೇಶಿ ಮತಗಳಲ್ಲಿ ಭಗವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಹಾಗೆ ಜೀವನನ್ನು ಸೃಷ್ಟಿ ಮಾಡ್ತಾನೆ. ಇನ್ನು ಅಜ್ಞಾನದಿಂದ ಜೀವ ಭಾವ ಬಂತು ಅಂತ ಹೇಳಿದ್ದಾರೆ. ಅವಾಗ ಯಾವಾಗಲೂ ಒಂದು ಅಜ್ಞಾನದ ಸ್ಪರ್ಶ ಆಗ್ಬೇಕಲ್ಲ, ಅದ್ ಮತ್ತೆ ಅನಾದಿ ಅಂತ ಹೇಳ್ತಾರೆ. ಅದು ಎರಡು ಒಟ್ಟಿಗೆ ಅಜ್ಞಾನದ ಸ್ಪರ್ಶ ಆಗಬೇಕು, ಅದು ಅನಾದಿ ಅಂತ ಹೇಳ್ತಾರೆ. ಆಮೇಲೆ ಅಜ್ಞಾನ ಸ್ಪರ್ಶ ಜೀವಭಾವ ಬಂತು ಅಂತ ಹೇಳ್ತಾರೆ. ಇದು ಎರಡನ್ನ ಬಹಳ ಕಷ್ಟ ಆಗ್ತದೆ ಕೂಡಿಸ್ಲಿಕ್ಕೆ, ಲಾಜಿಕಲಿ ಕನ್ಸೀವ್ ಮಾಡೋದು ಬಹಳ ಕಷ್ಟ. ಅಜ್ಞಾನದ ಸ್ಪರ್ಶ ಆದ್ಮೇಲೆ ಜೀವ ಆಗುವುದು, ಅದು ಜೀವನಾದಿ ಅಂದ್ರೆ. ಹಾಗಾದ್ರೆ ದೇವರಿಗೆ ಅಜ್ಞಾನ ಸ್ಪರ್ಶವು ಅನಾದಿಗಾಲದಿಂದ ಇದೆ, ಏನು ಮಾಡ್ಲಿಕ್ಕಾಗಲಿಲ್ಲ ಅವನಿಂದ ಪಾಪ. ಅನಾದಿಗಾಲದಿಂದ ಅಜ್ಞಾನದ ಸ್ಪರ್ಶದಿಂದ ದೇವರಿಗೆ ಜೀವಭಾವ ಬಂದ್ಬಿಟ್ಟಿದೆ. ಅವನು ಪ್ರಾರಂಭ ಧರ್ಮ, ಅದು ನಾವೇನು ಮಾಡೋದು? ಇಲ್ಲದಿಂದ ಜೀವಭಾವ ಬಾರದೇ ಇದ್ರೆ ಅವನ ಅಜ್ಞಾನ ಸ್ಪರ್ಶವೇ ಆಗುವ ಸಾಧ್ಯ ಇಲ್ಲ ದೇವರಿಗೆ. ಅದನ್ನೇ ಅಜ್ಞತಾ ಅಖಿಲ ಸಂವೇತ್ತು ಹೂ ಘಟತೇನ ಕೃತಶ್ಚನ. ಯಾವ ಕಾಲಕ್ಕೂ ಭಗವಂತನಿಗೆ ಅಜ್ಞಾನದ ಮಾಯೆಯ ಸಂಬಂಧವಾಗಿ ಅವನೇ ಜೀವ ಆದ ಅಂತ ಹೇಳಿಬಿಟ್ರಪ್ಪ. ಯಾಕಂದ್ರೆ ದೇವರಿಗೆ ಅಜ್ಞಾನ ಹೇಳಬೇಕಾಗುತ್ತೆ, ಇಂಥ ಕೆಲಸ ಮಾಡಬೇಡ್ರಿ ಅಂತ ಆಚಾರ ಒಂದ್ ಕಡೆ ಹೇಳ್ತಾರೆ. ಅಂತೂ ಇಂಥ ವಾದ ಆಗ ಅದು ಅಜ್ಞಾನ ಸಂಬಂಧ ಯಾವಾಗಾಯ್ತು ಅನ್ನೋ ಪ್ರಶ್ನೆ ಬರುತ್ತೆ. ಇದು ಪ್ರತಿಬಿಂಬ ಅಂತಂದ ಮೇಲೆ ಬಿಂಬ ಅನಾದಿ ನಿತ್ಯ, ಆದ್ರಿಂದ ಪ್ರತಿಬಿಂಬ ಅನಾದಿ ನಿತ್ಯ, ಹುಟ್ಟುವ ಪ್ರಶ್ನೆ ಇಲ್ಲ. ಅದರಿಂದ ನಿತ್ಯ ಬಿಂಬ ಪ್ರತಿಬಿಂಬ ಭಾವಾಪನ್ನತ್ವ ಬಿಂಬಸ್ಯ ನಿತ್ಯತ್ವ ಅದು ಪ್ರತಿಬಿಂಬೋಪಿ ನಿತ್ಯ. ಆದ್ರಿಂದ ಅದು ಮೃತ್ಯು ಇಲ್ಲ, ಮೃತ್ಯು ನಾಸ್ತಿ ಇತಿ ಕೇಳ್ತಾರೆ. ಪ್ರತಿಬಿಂಬ ಸಾಯೋದು ಸಾಧ್ಯವೇ ಇಲ್ಲ, ಪ್ರತಿಬಿಂಬ ಸಾಯಬೇಕಾದ್ರೆ ಬಿಂಬ ನಾಶ ಆಗ್ಬೇಕು. ಬಿಂಬ ಅನ್ನೋದು ಅನಾದಿ ನಿತ್ಯ, ಭಗವಂತನೇ ಬಿಂಬ, ಅದರಿಂದ ಮೃತ್ಯು ನಾಸ್ತಿ. ಆದರೆ ದೇಹ ಸಂಬಂಧವಾದಿದೆ, ಅದನ್ನು ಕರ್ಮಣ ಪರಿಹಾರ ಮಾಡಿಕೊಳ್ಬೇಕು. ಹೀಗೆ ಅಮೃತ್ಯು ಕರ್ಮಣ ಕೇಚಿತ್ ಮೃತ್ಯು ನಾಸ್ತಿ ಇತಿ ಕೇಚನ. ಶೃಣುವೇ ಪ್ರವತೋ ರಾಜನ್ ಯಥೈತತ್ ಮಾ ವಿಶಂಕಿತಾಹ ಶೃಣುವೇ ಬ್ರುವತಃ ರಾಜನ್. ಇದನ್ನ ಎರಡೂ ಸರಿ, ಜೀವನಿಗೆ ಮೃತಿ ಇದೆ ಅನ್ನುವುದು ಸರಿ, ಜೀವನಿಗೆ ಮೃತಿ ಇಲ್ಲ ಅನ್ನುವುದು ಸರಿ, ಇದು ಎರಡು ಸಾಪೇಕ್ಷವಾದಂತಹ ಸಂಗತಿಗಳು. ಯಾವುದು ಹುಟ್ಟುವುದಿಲ್ಲ ಅನ್ನುವುದು ಸರಿ, ಎಲ್ಲವೂ ಹುಟ್ಟುತ್ತೆ ಅನ್ನುವುದು ಸರಿ. ಎಲ್ಲವೂ ಭಗವಂತನಿಂದ ಹುಟ್ಟುತ್ತೆ, ಸರ್ವಂ ಪರಮಾತ್ಮನೊಬ್ಬನೇ ಹುಟ್ಟದವ, ಎಲ್ಲವೂ ಅವನಿಂದ ಹುಟ್ಟಿದ್ದು ಅಂತ ಒಂದು ಕಡೆ ಹೇಳ್ತಾರೆ. ಆಕಾಶ ನಿತ್ಯ, ಜೀವ ನಿತ್ಯ ಅಂತ ಒಂದು ಕಡೆ ಹೇಳ್ತಾರೆ. ಜೀವ ಅದೇವ, ಜೀವನು ಕೂಡ ಭಗವಂತನಿಂದ ಹುಡುತಾನೆ ಅಂತ ಒಂದು ಕಡೆ ಹೇಳ್ತಾರೆ. ವಿರೋಧ ಏನೂ ಇಲ್ಲ, ಅದರ ಅರ್ಥ ಏನು ಅಂತ ತಿಳ್ಕೊಟ್ಟು. ಎಲ್ಲವೂ ಸಾಪೇಕ್ಷವಾದ ಹೇಳಿಕೆ, ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಒಂದೇ ಸಂಗತಿಯನ್ನು ಕಳಿತೇವೆ ನಾವು. ವಿವಕ್ಷಾ ಭೇದದಿಂದ ಒಂದೇ ಸಂಗತಿಯನ್ನು ಬೇರೆ ಬೇರೆ ರೀತಿಯಿಂದ ಹೇಳೋದಿದೆ ಅಷ್ಟೇ. ಹಾಗಾಗಿ ಎರಡೂ ಸತ್ಯ, ಹುಟ್ಟಿದ್ದಾನೆ ಸಾಯ್ತಾನೆ ಅನ್ನುವುದು ಸತ್ಯ ಜೀವ.
ಈ ಹುಟ್ಟು ಸಾವುಗಳಿಂದ ಪಾರಾಗಬೇಕು ಅನ್ನೋದು ಸತ್ಯ. ಅದಕ್ಕೋಸ್ಕರ ಭಗವದ್ ಆರಾಧನ ರೂಪವಾದ ಕರ್ಮ ಮಾಡು, ಜ್ಞಾನಮಯವಾದ ಕರ್ಮ ಮಾಡು, ಭಗವಂತನನ್ನ ಜ್ಞಾನದಿಂದ ಕರ್ಮದಿಂದ ಆರಾಧನೆ ಮಾಡು. ವಾಸ್ತವಿಕವಾಗಿ ಆಗ ಗೊತ್ತಾಗತ್ತೆ ಮೃತ್ಯು ನಾಸ್ತಿ. ಈ ಜೀವಸ್ವರೂಪದ ಸಾಕ್ಷಾತ್ಕಾರ ಒಂದಾಗ ಗೊತ್ತಾಗತ್ತೆ, ಓಹೋ ದೇಹದ ಹುಟ್ಟು ಸಾವನ್ನೇ ನನ್ನ ಹುಟ್ಟು ಸಾವನ್ನು ತಿಳ್ಕೊಂಡಿದ್ದೆ, ಈ ಜೀವಕ್ಕೆ ಸಾವು ಇಲ್ಲ ಅನ್ನೋದು ಆಗ ಪೂರ್ಣ ಗೊತ್ತಾಗುತ್ತೆ.